ವಿಜಯಪುರ್ ಬ್ರೇಕಿಂಗ್ ನ್ಯೂಸ್. ದಲಿತ ಸೇನೆಯಿಂದ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಕಿಲಾರಟ್ಟಿ ಗ್ರಾಮದ ಬೈಲಪ್ಪ ಎಂಬ ದಲಿತ ಯುವಕನಿಗೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಸಿಂದಗಿಯ ತಹಸೀಲ್ದಾರ್ ಆಫೀಸ್ ಮುಂದುಗಡೆ ಪ್ರತಿಭಟನೆ. ಕಿಲಾರಟ್ಟಿ ಗ್ರಾಮದ ಬೈಲಪ್ಪನನ್ನು ಅರೆಬೆತ್ತರೆ ಮಾಡಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ಹಾಗೂ ದೌರ್ಜನ್ಯ ಎಸಗಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ರಾಜ್ಯದಿಂದ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು. ಇದೇ ವೇಳೆ ಮಾತನಾಡಿದ ದಲಿತ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೈಬೂಬ್ ಸಿಂದಗಿಕರ್ ಮಾತನಾಡಿ, ರಾಜ್ಯದಲ್ಲಿ ದಲಿತ ಮತ್ತು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ರಾಜ್ಯ ಬಿಜೆಪಿ ಸರ್ಕಾರ ದಲಿತ ಮತ್ತು ಅಲ್ಪಸಂಖ್ಯಾತರ ಹಾಗೂ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕಿಲಾರಟ್ಟಿ ಗ್ರಾಮದಲ್ಲಿ ನಡೆದ ಘಟನೆ ಮಾನವ ಕುಲವೇ ತಲೆ ತಗ್ಗಿಸುವ ಘಟನೆ ಎಂದು ಹರಿಹಾಯ್ದರು. ಇದೇ ವೇಳೆ ಜಿಲ್ಲಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ರಜತ್ ತಾಂಬೆ, ದಲಿತ ಸೇನೆಯ ಸಿಂದಗಿ ತಾಲೂಕು ಅಧ್ಯಕ್ಷ ಬಾಳು ಕುಚ್ಬಾರ್, ದಸ್ತಗಿರಿ ಆಳಂದ್, ಏಕನಾಥ್ ಕಟ್ಟಿನ್ಮನಿ, ಅಶೋಕ್ ಮುರ್ಡಿ, ಸೈಯದ್ ಕರ್ಜಗಿ, ಸದ್ದಾಂ ವಾಲಿಕರ್, ರಾಜು ವಾಲಿಕರ್, ಅಶ್ಫಾಕ್ ಮಕಾಂದರ್ ಹಾಗೂ ಅನೇಕ ದಲಿತ ಸೇನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಆರೋಪಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಸಂಘಟನೆಯಿಂದ ಒತ್ತಾಯಿಸಿದರು. ವರದಿಗಾರರು ಖಾಜಾ ಅಮೀನ್ ಮಕಾಂದರ್. ಶೋಷಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ದಲಿತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಯಾವುದೇ ಮಾಧ್ಯಮದಲ್ಲಿ, ಯಾವುದೇ ಟಿವಿ ಮಾಧ್ಯಮದಲ್ಲಿ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂತ ಜಿಲ್ಲಾಡಳಿತ ಇವತ್ತು ದಲಿತರ ರಕ್ಷಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಅಲ್ಲಿರ್ತಕ್ಕಂತ ರಾಯಚೂರು ಜಿಲ್ಲಾಡಳಿತಕ್ಕೆ ನಾಚಿ ಬರಬೇಕು. ರಾಯಚೂರು ಜಿಲ್ಲಾಧಿಕಾರಿಗಳೇ, ನಿಮಗೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಕೂಡಲೇ ನೀವು ಏನು ಸಂತಸರ ಕುಟುಂಬಕ್ಕೆ ಹೋಗಿ ತಾವು ಭೇಟಿ ಕೊಡಬೇಕು. ದಿನಾಂಕ 13ನೇ ತಾರೀಕು ಈ ಘಟನೆ ಆದ್ರೂ ಸಹ ಯಾವ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಸಂತಸ ಕುಟುಂಬಕ್ಕೆ ಹೋಗಿ ಭೇಟಿ ಕೊಡಲಿಲ್ಲ. ಇದನ್ನ ನಾವು ದಲಿತರಿಂದ ಉಗ್ರವಾಗಿ ಖಂಡಿಸ್ತೀವಿ. ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂತ ಈ ದೇಶದಲ್ಲಿರ್ತಕ್ಕಂತ ದಲಿತ ಮತ್ತು ಮುಸಲ್ಮಾನರು ಇವತ್ತು ದಲಿತರಿಗೆ ನೀವು ಸಾಕಷ್ಟು ಅನ್ಯಾಯ ಮತ್ತು ದೌರ್ಜನ್ಯಗಳು ಮಾಡ್ತಾ ಇದ್ರಿ.